ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ಎಸ್ ಪಿಚಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನನ್ನ ಶಾಲೆ ಅಂತಕ್ಕಂಥ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತೇವೆ ಅಣ್ಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟು ಆಯ್ತು, ಎಷ್ಟು ಹೋದ್ರೆ ಒಂದು ಲೈಕ್ ನೀಡಿ, ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ, ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾಲ್ತಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಎಂಥ ಒಂದು ಪ್ರಬಂಧ ಬೇಕಂತೇಳಿ ಕಾನ್ಸ್ಟ್ಲಿ ಕೌಂಟ್ ಮಾಡಿ ಆ ಒಂದು ಪ್ರಬಂಧ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಆ ರೀ ಒಂದು ಪ್ರಬಂಧ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ನನ್ನ ಶಾಲೆ ಹೆಸರು ಎಸ್ ಎಸ್ ಡಿ ಶಾಲೆ. ಮತ್ತೊಮ್ಮೆ ನೋಡಿ, ನನ್ನ ಶಾಲೆ ಹೆಸರು ಎಸ್ ಎಸ್ ಡಿ ಶಾಲೆ. ಎರಡನೇ ಪಾಯಿಂಟ್, ಅದೊಂದು ಕನ್ನಡ ಮಾಧ್ಯಮ ಶಾಲೆ. ಮೂರನೇ ಪಾಯಿಂಟ್, ನನ್ನ ಮನೆಯ ಸಮೀಪದಲ್ಲಿದೆ. ಮತ್ತೊಮ್ಮೆ ನೋಡಿ, ನನ್ನ ಶಾಲೆ ನನ್ನ ಮನೆಯ ಸಮೀಪದಲ್ಲಿದೆ. ನಾಲ್ಕನೇ ಪಾಯಿಂಟ್, ನನ್ನ ಶಾಲೆಯಲ್ಲಿ ದೊಡ್ಡ ಗ್ರಂಥಾಲಯವಿದೆ. ಓಕೆನಾ, ರೈಟ್. ಆ ನಂತರ ಐದನೇ ಪಾಯಿಂಟ್ ನೋಡಿ, ನನ್ನ ಶಾಲೆಯಲ್ಲಿ ನನಗೆ ಅನೇಕ ಸ್ನೇಹಿತರಿದ್ದಾರೆ. ಮತ್ತೊಮ್ಮೆ ನೋಡಿ, ನನ್ನ ಶಾಲೆಯಲ್ಲಿ ನನಗೆ ಅನೇಕ ಸ್ನೇಹಿತರಿದ್ದಾರೆ. ಆರನೇ ಪಾಯಿಂಟ್, ನನ್ನ ಶಾಲೆಯ ಕಟ್ಟಡ ತುಂಬ ಚೆನ್ನಾಗಿದೆ ಅಥವಾ ತುಂಬ ಸುಂದರವಾಗಿದೆ ಅಂತಲೂ ಇಲ್ಲಿ ಹೇಳ್ಬೋದು. ಓಕೆನಾ, ನನ್ನ ಶಾಲೆಯ ಕಟ್ಟಡ ತುಂಬ ಚೆನ್ನಾಗಿದೆ. ಓಕೆನಾ. ಆ ನಂತರ ಏಳನೇ ಪಾಯಿಂಟ್ ನೋಡಿ, ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ಇದ್ದಾರೆ. ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ಇದ್ದಾರೆ. ಎಂಟನೇ ಪಾಯಿಂಟ್ ನೋಡಿ, ನಮ್ಮ ಶಾಲೆ ಮಾದರಿ ಶಾಲೆಯಾಗಿದೆ. ಒಂಬತ್ತನೇ ಪಾಯಿಂಟ್, ನನ್ನ ಶಾಲೆಯಲ್ಲಿ ನಾನು ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯುತ್ತೇನೆ. ಮತ್ತೊಮ್ಮೆ ನೋಡಿ, ನನ್ನ ಶಾಲೆಯಲ್ಲಿ ನಾನು ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯುತ್ತೇನೆ. ಓಕೆ, ಹತ್ತನೇ ಪಾಯಿಂಟ್ ನೋಡಿ, ನಾನು ನನ್ನ ಶಾಲೆಯನ್ನು ತುಂಬ ಪ್ರೀತಿಸುತ್ತೇನೆ.
ತುಂಬ ಪ್ರೀತಿಸುತ್ತೇನೆ, ಪ್ರೀತಿಸುತ್ತೇನೆ. ಓಕೆನಾ? ರೈಟ್. ಹಾರೆ, ಈ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ಇಷ್ಟವಾಯಿತು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಹೊಸ ವೀಡಿಯೋ ಎಂದು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.